ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಒಂದೇ ಒಂದು ರಾತ್ರಿಲಿ ನಿಮ್ಮ ಮುಖ ಕಾಂತಿಯುತವಾಗಿ ಆಕರ್ಷಿತವಾಗಿ ಕಾಣಬೇಕಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಮತ್ತು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಕೊಬ್ಬರಿ ಎಣ್ಣೆಯನ್ನು ಹೀಗೆ ಉಪಯೋಗಿಸೋದ್ರಿಂದ ನಾವು ಬೇರೆ ಫೇರ್ನೆಸ್ ಕ್ರೀಮ್ಗಳನ್ನು ಉಪಯೋಗಿಸುವ ಅಗತ್ಯವೇ ಬರುವುದಿಲ್ಲ. ಕೊಬ್ಬರಿ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಳ್ಳುವುದು ಹಾಗೂ ಕೂದಲಿನ ಆರೈಕೆಯಲ್ಲಿ ಅದರ ಮಹತ್ವದ ಪಾತ್ರ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತದೆ. ಅದರ ಪ್ರಯೋಜನಗಳು ಸಹ ಸಾಕಷ್ಟು ಜನಗಳಿಗೆ ಗೊತ್ತೇ ಇದೆ. ಆದರೆ ಕೊಬ್ಬರಿ ಎಣ್ಣೆ ಕೂದಲ ಆರೈಕೆಗಷ್ಟೇ ಅಲ್ಲದೆ ಚರ್ಮಕ್ಕೂ ಕೂಡ ಒಳ್ಳೆಯದು. ಚರ್ಮವನ್ನು ಸಂರಕ್ಷಿಸಿಕೊಳ್ಳುವಲ್ಲಿ ಮತ್ತು ಸೌಂದರ್ಯವರ್ಧಕವಾಗಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತದೆ. ಕೊಬ್ಬರಿ ಎಣ್ಣೆಯಲ್ಲಿರುವ ಪಾಸಿಟಿವ್ ಆ್ಯಂಟಿ ಆಕ್ಸಿಡೆಂಟ್ಗಳು ಹಾಗೂ ವಿಟಮಿನ್ ಎ ಚರ್ಮಕ್ಕೆ ಬಲವನ್ನು ಕೊಡುವುದಲ್ಲದೆ ಕಾಂತಿಯನ್ನು ನೀಡುತ್ತದೆ. ಇನ್ನು ವಿಟಮಿನ್ ಎಯಿಂದ ಚರ್ಮದ ವಯಸ್ಸನ್ನು ಕಡಿಮೆ ಮಾಡುತ್ತೆ. ಹೀಗಾಗಿ ಚರ್ಮ ಮತ್ತಷ್ಟು ಕೋಮಲವಾಗಿ, ಮೃದುವಾಗಿ, ಕಾಂತಿಯುತವಾಗಿ ಕಾಣಿಸುವಂತೆ ಮಾಡುತ್ತದೆ. ಕೊಬ್ಬರಿ ಎಣ್ಣೆಯನ್ನು ಹೇಗೆ ಉಪಯೋಗ ಮಾಡಿದ್ರೆ ನಮ್ಮ ಚರ್ಮಕ್ಕೆ ಆರೋಗ್ಯ, ಅಂದ ಚಂದ, ಕಾಂತಿ ಸಿಗುತ್ತೆ ಅನ್ನೋದನ್ನು ಮುಂದೆ ನೋಡೋಣ. ಚರ್ಮದ ಸುಕ್ಕುಗಳನ್ನು ಕಡಿಮೆ ಮಾಡಲು ಪ್ರತಿದಿನ ರಾತ್ರಿ ಕೊಬ್ಬರಿ ಎಣ್ಣೆಯನ್ನು ಮುಖದ ಮೇಲೆ 15 ನಿಮಿಷಗಳ ಕಾಲ ಮಸಾಜ್ ಮಾಡಿಕೊಳ್ಳೋದ್ರಿಂದ ಸುಕ್ಕುಗಳು ಮಾಯವಾಗುತ್ತೆ. ಅಲ್ಲದೆ ವಯಸ್ಸಿನಿಂದ ಬರುವ ಕಲೆಗಳು ಕೂಡ ಮಾಯವಾಗುತ್ತದೆ. ಇನ್ನು ಬಿಸಿಲಿಗೆ ಚರ್ಮ ಒಣಗಿದಂತಾಗುವುದು, ಬಾಡಿದಂತಾಗುವುದು ಸಹಜವಾಗಿದೆ. ಅಂತಹ ಸಮಯದಲ್ಲಿ ಈ ಕೊಬ್ಬರಿ ಎಣ್ಣೆಯಲ್ಲಿ ಮಸಾಜ್ ಮಾಡಿಕೊಳ್ಳುವುದರಿಂದ ಕಪ್ಪು ಕಲೆಗಳ ನಿವಾರಣೆ ಜೊತೆಗೆ ಆ ಬಾಡಿದಂಥ ಚರ್ಮ ಕಾಂತಿಯುತವಾಗಿ ಕಾಣುತ್ತದೆ. ಇನ್ನು ಅಷ್ಟೇ ಅಲ್ಲದೆ ನಮ್ಮ ಚರ್ಮ ಕೋಮಲವಾಗಿಯೂ ಮೃದುವಾಗಿಯೂ ಕಾಣುತ್ತದೆ. ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ಅದನ್ನು ಒಂದು ಸ್ಕ್ರಬ್ನಂತೆ ಮಾಡಿಕೊಂಡು ಮುಖದ ಮೇಲೆ 10-15 ನಿಮಿಷಗಳ ಕಾಲ ಮಸಾಜ್ ಮಾಡಿಕೊಳ್ಳುವುದರಿಂದ ಡೆಡ್ ಸೆಲ್ಸ್ಗಳು ಮಾಯವಾಗಿ ಚರ್ಮವು ಕಾಂತಿಯುತವಾಗುತ್ತದೆ. ಹೀಗೆ ವಾರದಲ್ಲಿ 2-3 ಬಾರಿ ಮಾಡುವುದರಿಂದ ಉತ್ತಮ ರಿಸಲ್ಟ್ ಪಡೆದುಕೊಳ್ಳಬಹುದಾಗಿದೆ. ಲಕಲಕ ಹೊಳೆಯುವ ಕಾಂತಿಯುತ ಚರ್ಮ ನಿಮ್ಮದಾಗಬೇಕೇ? ಹಾಗಿದ್ರೆ ಹೀಗೆ ಮಾಡಿ. 1 ಟೇಬಲ್ಸ್ಪೂನ್ ಕೊಬ್ಬರಿ ಎಣ್ಣೆಗೆ 1 ಟೇಬಲ್ಸ್ಪೂನ್ ನಿಂಬೆ ರಸ ಬೆರೆಸಿ ಮುಖಕ್ಕೆ ಲೇಪಿಸಿಕೊಳ್ಳಿ. 15 ನಿಮಿಷಗಳ ನಂತರ ಮುಖವನ್ನು ತಣ್ಣೀರಿನಿಂದ ತೊಳೆದುಕೊಂಡ್ರೆ ಆಯಿತು. ಇದರಿಂದ ಮುಖದ ಮೇಲಿನ ಟ್ಯಾನ್ ಹೋಗಿ ಮುಖ ಕಾಂತಿಯುತವಾಗಿ ಹೊಳೆಯುತ್ತದೆ. ಇನ್ನು ಕೆಲವರ ಮುಖದಲ್ಲಿ ಬೇಡವಾದ ರೋಮಗಳು ಇರುತ್ತದೆ. ಅಂಥವರು ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ಪೇಸ್ಟ್ನಂತೆ ಮಾಡಿಕೊಳ್ಳಬೇಕು. ನಂತರ ಮುಖಕ್ಕೆ ಫೇಸ್ ಪ್ಯಾಕ್ನಂತೆ ಅಪ್ಲೈ ಮಾಡಿಕೊಂಡು 1/2 ಗಂಟೆಯ ನಂತರ ಮುಖವನ್ನು ತೊಳೆದುಕೊಂಡರೆ ಬೇಡವಾದ ರೋಮಗಳು ಕ್ರಮೇಣ ಉದುರಿ ಹೋಗುತ್ತದೆ. ಹೀಗೆ ವಾರಕ್ಕೆ 1 ಬಾರಿ 4 ತಿಂಗಳು ಮಾಡಬೇಕಾಗುತ್ತದೆ. ಇನ್ನು ಚಳಿಗಾಲದಲ್ಲಿ ಚರ್ಮ ಒಡೆದು ಒಣಗಿ ಬಿರುಕು ಉಂಟಾಗುತ್ತದೆ. ಚಳಿಗಾಲದ ಈ ಸಮಸ್ಯೆಗೆ ಸ್ನಾನದ ನೀರಿನಲ್ಲಿ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿಕೊಂಡು ಸ್ನಾನ ಮಾಡುವುದರಿಂದ ಚರ್ಮದಲ್ಲಿನ ತೇವಾಂಶವನ್ನು ಅದು ಕಾಪಾಡಿಕೊಂಡು ಚರ್ಮವನ್ನು ರಕ್ಷಿಸುತ್ತದೆ. ಇನ್ನು ಕಣ್ಣಿನ ಸುತ್ತ ಇರುವ ಡಾರ್ಕ್ ಸರ್ಕಲ್ ಸಮಸ್ಯೆಗೂ ಕೂಡ ಇದು ಪ್ರಯೋಜನಕಾರಿಯಾಗಿದೆ. ಕೊಬ್ಬರಿ ಎಣ್ಣೆಯಿಂದ ಪ್ರತಿದಿನ ಕಣ್ಣಿನ ಸುತ್ತ ಮಸಾಜ್ ಮಾಡಿಕೊಳ್ಳುವುದರಿಂದ ಉತ್ತಮ ರಿಸಲ್ಟನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು ಮೇಕಪ್ ತೆಗೆಯಲು ಮಾರುಕಟ್ಟೆಯಲ್ಲಿ ಸಿಗುವ ಲೋಷನ್ಗಳನ್ನು ಬಳಸುವ ಬದಲು ಕೊಬ್ಬರಿ ಎಣ್ಣೆಯಿಂದ ಮೇಕಪ್ ತೆಗೆದುಕೊಳ್ಳುವುದರಿಂದ ಸುಲಭವಾಗಿ ಮೇಕಪ್ ಹೋಗುತ್ತದೆ ಮತ್ತು ನಿಮ್ಮ ತ್ವಚೆ ಆರೋಗ್ಯವಾಗಿರುತ್ತದೆ. ಆದ್ದರಿಂದ ಪ್ರತಿನಿತ್ಯ ತಲೆ ಕೂದಲಿನ ಆರೈಕೆಗೆ ಮಾತ್ರವಲ್ಲದೆ ಮುಖಕ್ಕೂ ಸಹ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡು ಮನೆಯಲ್ಲೇ ಆರೈಕೆ ಮಾಡಿಕೊಳ್ಳೋದ್ರಿಂದ ಸಹಜವಾದ, ಸುಂದರವಾದ, ಕಾಂತಿಯುತವಾದ ಚರ್ಮ ನಿಮ್ಮದಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.